ಎರಡು ಸಾವಿರದ ಎಂಟರಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಸೊ ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ಆರ್ ಸಿ ಬಿ ಅವರು ಒಂದು ಬಾರಿನೂ ಕೂಡ ಕಪ್ ಗೆದ್ದಿಲ್ಲ ಬಟ್ ಫ್ಯಾನ್ಸ್ಗಳು ಇನ್ನೂ ಕೂಡ ಕಾಯ್ತಾ ಇರ್ತಾರೆ ಪ್ರತಿ ಸೀಸನ್ ಬಂದಾಗಲೂ ಕೂಡ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಸ್ಲೋಗನ್ನ ಆಡ್ತಾನೆ ಇರ್ತಾರೆ ಅಫ್ಕೋರ್ಸ್ ಇನ್ನೂ ಕೂಡ ಆರ್ ಸಿ ಬಿ ಅವರು ಕಪ್ ಗೆದ್ದಿಲ್ಲ ಗೆದ್ದಿದ್ದಾರೆ ಬಟ್ ಇದು ಮೆನ್ಸ್ ಗಳಿಂದ ಬಂದಿಲ್ಲ ವಿಮೆನ್ಸ್ ಗಳಿಂದ ಬಂದಿದೆ ಅಂಡ್ ಮತ್ತೊಮ್ಮೆ ಹುಡುಗಿಯರು ಪ್ರೂವ್ ಮಾಡಿದ್ದಾರೆ ನಮ್ಮ ಅಪ್ಪು ಬಾಸ್ ಅವರು ಹೇಳಿದ್ರಲ್ಲ ಅದು ನಿಜ ಆಗಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೋಇನ್ಸಿಡೆಂಟ್ನ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಬರ್ತಡೆ ಆ್ಯಂಡ್ ಇವತ್ತು ನಮ್ಮ ಜೊತೆ ಅವ್ರು ಇಲ್ಲ ಅಂದರೂ ಕೂಡ ಅವರ ಬರ್ತಡೆಗೆ ನಮಗಂತೂ ತುಂಬಾನೇ ದೊಡ್ಡ 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 ಹುಡುಗರನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಫೈನಲಿ ಎರಡು ಸಾವಿರದ ಎಂಟರಿಂದ ವೆಯ್ಟ್ ಮಾಡ್ತಿದ್ದಂತಹ ಒಂದು ಮೂಮೆಂಟು ಒಂದು ಸೆಲೆಬ್ರೇಷನ್ ಮೂಮೆಂಟು ಇವತ್ತು ಬಂದಿದೆ ಅದರಲ್ಲೂ ಕೂಡ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಒಂದು ಕಡೆ ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಹುಡುಗಿರುಗಳು ಓಕೆ ಬರ್ತಾಡೆಗೆ ಅರ್ಪಿಸೋದಕ್ಕೆ ಕಪ್ ನ ಎತ್ಕೊಂಡು ಬಂದಿದ್ವಿ ಅಂತ ಕಪ್ ನೆತ್ಕೊಂಡು ಬಂದು ಕೊಟ್ಟಿದ್ದಾರೆ ನಿಜವಾಗ್ಲು ಏನ್ ಯಾವ ಯಾವ ರೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಐ ಪಿ ಎಲ್ ಅಲ್ಲಿ ಕಪ್ ಗೆಲ್ತಾರೆ ಕಪ್ ಗೆಲ್ತಾರೆ ಬ್ಲಾಕ್ ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಬಿಡ್ಬೇಕು ಹಂಗ್ ಸೆಲೆಬ್ರೇಷನ್ ಇರಬೇಕು ಹಿಂಗ್ ಸೆಲೆಬ್ರೇಷನ್ ಇರಬೇಕು ಗೆದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತ ಎರಡ್ ಸಾವಿರದ ಎಂಟರಿಂದ ಕಾಯ್ಕೊಂಡು 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 ಬಂದಿದ್ವು ಬಟ್ ಮೆನ್ ಮೆನ್ಗಳು ಅಂದ್ರೆ ಹುಡುಗರುಗಳು ಮಾಡೋದಿಕ್ಕೆ ಆಗ್ದೇ ಇರ್ತಕ್ಕಂತಹ ಕೆಲಸನ ಇಲ್ಲಿ ಎಂಡ್ ಮಾಡಿ ತಂದಿದ್ದಾರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಹೋಪ್ಸ್ ಇರಲಿಲ್ಲ ಬಟ್ ಪೆರ್ರಿ ಏನಮ್ಮ ಪೆರ್ರಿ ನಮ್ಮ ಎ ಬಿ ಡಿ ಅವರು ಬಿಟ್ಟೋದಾಗ ಓಕೆ ಆರ್ ಸಿ ಬಿ ಬೆಣ್ಮೂಲೆ ಮುರಿದೋಯ್ತು ಆರ್ ಸಿ ಬಿ ಆಪತ್ ಬಾಂಧವ ಹೊರಟೋದ ಅಂತ ಅನ್ಕೋತಿದ್ವಾ ನಮ್ಗೆಲ್ಲರಿಗೂ ಕೂಡ ಇಲ್ಲ ನಾನು ವಿಮೆನ್ಸ್ ಅಲ್ಲಿ ಆಪತ್ ಬಾಂಧವ್ಯಾಗಿ ಬರ್ತಾ ಇದೀನಿ ಅಂತ ಬಂದು ಏನ್ ಗುರು ಅವರು ಚಮತ್ಕಾರನ ಮಾಡಿದ್ದು ನಿಜವಾಗ್ಲು ಆಡ್ಸ್ ಆಫ್ ನ ಹೊಡಿತೀನಿ ಫ್ಯಾನ್ಸ್ 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 ಕರ್ನಾಟಕದ ಜನತೆಯ ಹೃದಯವನ್ನು ನೀವು ಗೆದ್ದಿದ್ದೀರಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಕಪ್ನ ಗೆಲ್ಸಿ ನಮಗೆ ಕೊಟ್ಟಿದ್ದೀರಾ ಎಂಡು ಚಿಕ್ಕ ವಯಸ್ಸಲ್ಲಿ ಪೇಪರ್ ಎಲ್ಲದನ್ನು ಕೂಡ ಓದುವ ಆ್ಯಂಡ್ ಹತ್ತನೇ ಕ್ಲಾಸ್ ಎಕ್ಸಾಮ್ನ ನಾವು ಕೂಡ ಬರೆದಿದ್ವಿ ಆ್ಯಂಡ್ ಒಂದು ಬಾರಿನೂ ಕೂಡ ಹುಡುಗರುಗಳು ಟಾಪೇ ಮಾಡಿರಲಿಲ್ಲ ಯಾವಾಗ ನೋಡಿದ್ರು ಕೂಡ ಹುಡುಗಿಯರು ಈ ಬಾರಿ ಟೆಂತ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾರೆ ಪಿ ಯು ಸಿ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಓಕೆ ಆಡ್ದಲ್ಲಾದರೂ ಕೂಡ ಮೀರ್ಸೋಣ ಅಂತ ಹೇಳ್ಬಿಟ್ಟು ಐ ಪಿ ಎಲ್ನ ತಗೊಬಂದ್ಬಿಟ್ಟು ಐ ಪಿ ಎಲ್ ಅಲ್ಲೂ ಕೂಡ ಗೆದ್ದು ತೋರಿಸೋಣ ಅಂದ್ಕೊಂಡ್ರೆ ಇಲ್ಲೂ ಕೂಡ ಹೆಣ್ಮಕ್ಳು ನಾವೇ ಮೊದಲು ಅಂತ ತೋರಿಸಿದರೆ ನಿಜವಾಗ್ಲೂ ಹ್ಯಾಡ್ಸ್ ಅಪ್ನ ಉಳಿಬೇಕು ಆಫ್ಕೋರ್ಸ್ ಸೆಲಿಬ್ರೇಷನ್ಸ್ಗಳೆಲ್ಲದೂ ಕೂಡ ಈಗಾಗಲೇ ಪ್ರಾರಂಭ ಆಗಿರುತ್ತೆ ಪಟಾಕಿ ಗಿಟ್ ಹಾಕಿ ಸೌಂಡ್ ಎಲ್ಲದೂ ಕೂಡ ಬರ್ತಾ ಇರುತ್ತೆ ಆ್ಯಂಡ್ ಯಾರಾದರೂ ಏನು ಗುರು ಡಬ್ಲ್ಯೂ ಡಬ್ಲ್ಯೂ ಚಾನಲಲ್ಲಿ ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದೆಯಾ ಅಂತ ಕಮೆಂಟ್ ಮಾಡಿದ್ರೆ ಗಾಯ್ಸ್ ಗೆದ್ದಿದ್ದಾರೆ ಇನ್ನೇನು ಬೇಕು ಯಾವ ಚಾನಲ್ ಆದರೂ ಆಯಿತು ವಿಡಿಯೋ ಮಾಡಲೇಬೇಕು ಯಾಕಂದ್ರೆ ಈ ಹದ್ ಎರಡು ಸಾವಿರದ ಎಂಟರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಎಷ್ಟು ಎಮೋಷ್ನಲ್ ಆಗಿರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊ ಫೈನಲಿ ಗೆದ್ದಿದ್ದಾರೆ ಸೆಲೆಬ್ರೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಇನ್ನೇನು ಇದೇ ತಿಂಗಳು ಮತ್ತೊಮ್ಮೆ ಮೆನ್ಸ್ ಐ ಪಿ ಎಲ್ ಕೂಡ ಪ್ರಾರಂಭ ಆಗ್ತಾ ಇರುತ್ತೆ ಇದೇ ರೀತಿ ಅವರು ಕೂಡ ಸ್ಫೂರ್ತಿ ತಗೊಂಡು ಈ ಬಾರಿ ಆ ಕಪ್ನು ಕೂಡ ಕೈಗೆ ತಕ್ಕೋತ್ ಬಿಟ್ರೆ ಲಿಟ್ರಲಿ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅಂಡ್ ಪಾಪ ನಮ್ಮ ಸ್ಮೃತಿ ಮಂದಣ್ಣ ಅವರ ಫೇಸ್ ಎಕ್ಸ್ ಎಕ್ಸ್ಪ್ರೆಷನ್ ನೋಡ್ಬೇಕಿದ್ದು ಗೆದ್ದಾದ್ಮೇಲೆ ಗೆದ್ವ ನಾವು ಗೆದ್ವ ನಾವು ಗೆದ್ವ ನಾವು ಅಂತಾನೆ ಇತ್ತು ಸೊ ಅವ್ರಿಗೂ ಕೂಡ ಅದನ್ನ ಫೀಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಗೆದ್ವಲ್ಲ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಗಾಯ್ಸ್ ನಿಜವಾಗ್ಲೂ ಇರ್ಲಿಲ್ಲ ಬಟ್ಟು ಫೈನಲಿ ಗೆದ್ದಿದ್ದೀವಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಖುಷಿ ಇರುತ್ತೆ ಯಾರ್ಯಾರು ಆರ್ ಸಿ ಬಿ ಅಭಿಮಾನಿಗಳು ಯಾರ್ಯಾರು ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅಂತ ಕಾಯ್ತಾ ಇದ್ರು ನಿಜವಾಗ್ಲೂ ಅವರೆಲ್ಲರಿಗೂ ಕೂಡ ಇವತ್ತು ತುಂಬಾ ಆಗಿರುತ್ತೆ ಸೊ ಸೆಲೆಬ್ರೇಷನ್ ಮಾಡಿ ಗೈಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಫೈನಲಿ ನಮ್ಮ ಕಡೆಯೂ ಕೂಡ ಕಪ್ ಬಂದಿದೆ ಆ್ಯಂಡ್ ಸಿ ಎಸ್ ಕೆ ಫ್ಯಾನ್ಸ್ಗಳು ಎಮ್ ಐ ಎಲ್ಲರೂ ಕೂಡ ಹೇಳ್ತಾ ಇದ್ರಲ್ಲ ನಿಮ್ಮ ಹತ್ರ ಕಪ್ಪಿಲ್ಲ ಬರೀ ಚಿಪ್ಪಿದೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಮಕ್ ಆಗಿರುತ್ತೆ ಈಗ ಕಪ್ ಎಸ್ಬಿಟ್ಟು ನಾವು ಮಕ್ ಹೊಡಿಬೇಕು ಸೊ ಅದನ್ನಂತೂ ಎಸೆಯಕ್ಕೋಗ್ಬಿಡ ಸೈಡಲ್ಲಿ ಇಡಬೇಕು ಸೊ ಡೂಪ್ಲಿಕೇಟ್ ಕಪ್ ಮಾಡಿಬಿಟ್ಟು ಅವ್ರು ಮಕ್ ಕೊಡ್ದು ಹೇಳಬೇಕು ನಿಮ್ಮ ಹತ್ರ ಅಲ್ಲ ಕೊಂಡ್ರು ಕಪ್ ಇರೋದು ನಮ್ಮ ಹತ್ರನೂ ಕೂಡ ಇದೆ ಅಂತ ಆ್ಯಂಡ್ ಸಿ ಎಸ್ ಗೆ ಹೇಳ್ಬೇಕು ನಿಮ್ಮ ಹತ್ರ ಟೀಮೇ ಹಾಕೊಂಡ್ರು ಕಪ್ ಬರಲ್ಲ ಅಂತ ಸೊ ಗಾಯ ಸಖತ್ತಾಗಿರುತ್ತೆ ನೋಡೋಣ ಗಾಯಿಸಿ ಏನೇನಾಗುತ್ತೆ ಅಂತ ಫೈನಲಿ ವಿ ಮೇಡ್ ಇಟ್ ಆ್ಯಂಡ್ ನಾವು ಹೇಳ್ತಾ ಇದ್ವಿ ಈ ಸಲ ಕಪ್ ನಮ್ಮದೇ ಅಂತ ಫೈನಲಿ ನಮ್ಮ ಕೈಗೆ ಕಪ್ ಬಂದಿದೆ